ರೇಪ್ ಮಾಡ್ದನ ನೇಣ ಹಾಕ್ರಿ ಪಬ್ಲಿಕ್ ಅಲ್ಲಿ ನೇಣ ಹಾಕ್ರಿ ತೋ ಮುಂದೆ ಬಾಸುಂ ಸರ್ಕಲ್ ರಾಜಾಜಿನಗರ ವಿಜಯನಗರ ಸರ್ಕಲ್ ಅಲ್ಲಿ ನೇಣ ಹಾಕ್ರಿ ತೋ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ನಾವು ಕಣ್ಣು ಬಿಟ್ಕೊಂಡು ಬಟ್ಟೆ ಕಟ್ಟಿಕೊಂಡಿದ್ದೀವಿ ಪ್ರತಿಯೊಬ್ಬರು ಮನುಷ್ಯರು ಭ್ರಷ್ಟಾಚಾರಕ್ಕೋಸ್ಕರ ಏನೇನ ಇದೆ ಅಂದ್ರೆ ಅದು ರಾಜಕಾರಣನೇ ರಾಜಕಾರಣಿಗಳು ಫಸ್ಟ್ ಸರಿ ಹೋಗ್ಬೇಕು ಈ ದೇಶದಲ್ಲಿ ದುಡ್ಡು ಮಾಡೋ ಇಚ್ಛೆಯಿಂದನೇ ರಾಜಕಾರಣಕ್ಕೆ ಬರ್ತಾರೆ ಈ 7 ಕೋಟಿ 700 ಕೋಟಿ ಎಲ್ಲಿತ್ತು ಇದು ಬಯಲಾಗಿದೆ ಸರ್ ಎಲ್ಲೋ ಮೇಲ್ನೋಟಕ್ಕೆ ನೋಡ್ತಾ ಇರಬಹುದು ನೀವು ಎಲ್ಲೋ ಒಂದ ಕಡೆ ಹಿಂದೂ ಪರ ಹೋರಾಟಗಾರರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಮೇಡಂ ಇದು ಹಿಂದೂ ಪರ ಹೋರಾಟಗಾರರಿಗೆ ಟಾರ್ಗೆಟ್ ಅಂತ ನಾವು ಅನ್ಕೋಬಾರದು ಇದು ಈ ದೇಶದ ಕಾನೂನು ಏನಿದೆ ಅದರ ಮೂಲಕ ಇದು ತನಿಖೆ ನಡೆಯಬೇಕು ಯಾಕೆಂದ್ರೆ ಇವತ್ತು ಏನಾಗಿದೆ ಹಿಂದೂ ಪರ ಹೋರಾಟಗಾರರು ಅನ್ನೋದು ಇವತ್ತು ನಮ್ಮ ಹಿಂದೂತ್ವನ ಉಳಿಸ್ಕೊಳ್ಳೋದೇ ನಮ್ಮ ದೇಶದಲ್ಲಿ ಬಹಳ ಕಷ್ಟ ಆಗಿಬಿಟ್ಟಿದೆ ಸೋ ಎಲ್ಲೋ ಒಬ್ಬರು ಏನೋ ಒಂದು ಅಗಾಣದಲ್ಲಿ ಸಿಕ್ತಾ ಇದ್ದಾರೆ ಅಂದಾಗ ಅವರು ಹಿಂದೂ ಪರ ಹೋರಾಟಗಾರರು ಅಂತ ಅವರನ್ನ ಚುಕ್ಕೆ ಮಾಡಿ ತೋರಿಸೋದಂತದ್ದು ತಪ್ಪಿದೆ ಈ ದೇಶದಲ್ಲಿ ನಡೆಯಬಾರದಂತದ್ದು ಸುಮಾರು ನಡೆದಿದೆ ಈ ದೇಶದ ಕಾನೂನು ನಮಗೆ ಗಟ್ಟಿಯಾಗಿರೋದ್ರಿಂದ ಈ ದೇಶ ಸದೃಢವಾಗಿ ಮುನ್ನಡೆಯತಾ ಇದೆ ಸೋ ಹಾಗಾಗಿ ನಾವು ಹಿಂದೂ ಪರ ಹೋರಾಟಗಾರರು ಅಂತ ಯಾವತ್ತೂ ನಾವು ಪಿಂಟ್ ಔಟ್ ಮಾಡಬಾರದು ಈ ದೇಶದ ಪ್ರಜೆ ತಪ್ಪು ಮಾಡಿದರೆ ಏನು ತಪ್ಪು ಮಾಡಿದರೆ ಅದನ್ನ ಅವರು ಪರ ಆಗಲಿ ವಿರೋಧ ಆಗಲಿ ಏನೇ ಇರಲಿ ಅದನ್ನ ಈ ದೇಶದ ಕಾನೂನು ಏನಿದೆ ಅದನ್ನ ತನಿಖೆ ಮಾಡಿ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತ ನಾನು ಈ ಇಚ್ಛೆ ಪಡ್ತೀನಿ ಮೇಡಂ ಸರ್ ಇವಾಗ ಚೈತ್ರ ಕುಂದಾಪುರ ಅವರ ಪ್ರಕರಣದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಸರ್ ಮೇಡಂ ಚೈತ್ರ ಕುಂದಾಪುರ ಅವರ ಪ್ರಕರಣ ಏನಿದೆ ಇದು ಟೋಟಲಿ ಇದೆಲ್ಲ ಒಂದು ಷಡ್ಯಂತ್ರ ಅಂದ್ರೆ ಚೈತ್ರ ಕುಂದಾಪುರ ಅವರು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ ಸೋ ಚೈತ್ರ ಕುಂದಾಪುರದ ಇದು ಅಗಾಣ ನಡೆದಿರೋದು ಬೈಂದೂರಲ್ಲಿ ಸೋ ಬೈಂದೂರಲ್ಲಿ ಅಗಾಣ ನಡೆದಿದ್ರೆ ಬೆಂಗಳೂರು ಸಿಸಿಬಿಲಿ ಕಂಪ್ಲೀಟ್ ಆಗುತ್ತೆ ಬೇರೆ ಸ್ಟೇಷನ್ ಅಲ್ಲಿ ಆಗುತ್ತೆ ಆಮೇಲೆ ಇದು ಏಪ್ರಿಲ್ ಅಲ್ಲಿ ಆಗಿರೋದು ಮತ್ತೆ ಈ ಮುಂಚೆನೇ ಅವರು ಯಾರು ಗೋವಿಂದ ಪೂಜಾರಿ ಏನಿದ್ದಾರೆ ಅವರೆಲ್ಲ ದುಡ್ಡನ್ನು ನಾವು ಹಣದ ರೂಪದಲ್ಲಿ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಸೋ ಏನು ಕ್ಯಾಶ್ ರೂಪದಲ್ಲಿ 7 ಕೋಟಿ 8 ಕೋಟಿ ಯಾವ ರೀತಿ ಕ್ಯಾಶ್ ರೂಪದಲ್ಲಿ ಇವತ್ತು ಡಿಜಿಟಲ್ ಇಂಡಿಯಾ ಅಂತೀವಿ ನಾವು 10 ರೂಪಾಯಿ ನಾವು ಜೋಬಿಂದ ಕೊಡಬೇಕು ಅಂದ್ರೂ ಗೂಗಲ್ ಪೇ ಮಾಡ್ತಾ ಇದೀವಿ ಏನೇ ಮಾಡಬೇಕಾದ್ರೂ ಒಂದು ಆರ್ಟಿಜಿಎಸ್ ಒಂದು ಈ ತರ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ನಾನು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಏನೇನು ಕಾನೂನಲ್ಲಿ ಏನೇನಿದೆ ಅಂತ ಸೋ 7 ಕೋಟಿನ ಯಾವ ರೀತಿ ಇವ್ರು ಕ್ಯಾಶ್ ಮಾಡೋಕೆ ಕ್ಯಾಶ್ ಕೊಡೋಕ್ಕಾಗುತ್ತೆ ಫಸ್ಟು ಗೋವಿಂದ ಪೂಜಾರಿನ ತನಿಖೆ ಮಾಡಬೇಕು ನೀನು ಫಸ್ಟು ಕ್ಯಾಶ್ ಯಾವ ರೀತಿ ಮಾಡ್ದಪ್ಪ ಸೊ ಈ ಹಿಂದೆ ಯಾರಿದ್ದಾರೆ ಇದು ಏನು ನಡೀತಾ ಇದೆ ಯಾಕಂದರೆ ಇದು ರಾಜಕೀಯವಾಗಿ ಮೇಲ್ನೋಟಕ್ಕೆಲ್ಲ ಗೊತ್ತಾಗ್ತಾ ಇದೆ ಈಗ ಚೈತ್ರ ಕುಂದಾಪುರ ಸ್ವಾಮೀಜಿನ ಅರೆಸ್ಟ್ ಮಾಡಿ ಗೊತ್ತಾಗುತ್ತೆ ಅಂತಾರೆ ಮತ್ತು ಇಲ್ಲಿ ಸಿ ಸಿ ಬಿ ಕರ್ಕ ಬರ್ತಾರೆ ಈ ಥರ ತುಂಬ ಗೋಜಲಿದೆ ಇದನ್ನೇನು ಮಾಡಬೇಕು ಅಂದರೆ ಬೇಸಿಕ್ಕಿಂದ ಇದನ್ನು ಒಂದು ಸಿ ಐ ಡಿಗೋ ಸಿ ಬಿ ಐಗೋ ಈ ಥರದ್ದು ಯಾವ್ದಾನ ಉನ್ನತ ಮಟ್ಟದಲ್ಲಿ ಕೊಟ್ಟು ಮಾಡಬೇಕು ಯಾಕಂದರೆ ಯಾರೋ ಒಬ್ಬರ ಮೇಲೆ ಷಡ್ಯಂತ್ರ ಮಾಡೋವಂಥದ್ದಿಲ್ಲ ಯಾರೇ ಆಗಲಿ ಅಪರಾಧಿಗಳು ಯಾರೇ ಆಗಿದ್ದರೂ ಈ ದೇಶದಲ್ಲಿ ಎಲ್ಲರೂ ಒಂದೇ ಪ್ರತಿಯೊಬ್ಬ ಮನುಷ್ಯನೂ ಒಂದೇ ಸೊ ಹಾಗಾಗಿ ದೇಶದ ಕಾನೂನು ಏನಿದೆಯೋ ಅದನ್ನು ಕರೆಕ್ಟಾಗಿ ನಾವು ಬಗೆಹರಿಸಬೇಕು ಅಂದರೆ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಇದು ಕಾನೂನುಬದ್ಧವಾಗಿ ಒಂದು ಸಮಿತಿನ ರಚನೆ ಮಾಡಿ ಇದ್ರ ಬಗ್ಗೆ ಏನಿದೆಯೋ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಸರ್ ಇವಾಗ ಗೋವಿಂದ ಬಾಬು ಅವರಿಗೆ ನಾನು ಇಷ್ಟೇ ಕೊಟ್ಟೆ ಅಂತ ಕ್ಲಾರಿಫೈ ಇಲ್ಲ ಒಂದೊಂದು ದಿನ ಒಂದೊಂದರೆ 5 ಕೋಟಿ ಕೊಟ್ಟೆ ಅಂತಾರೆ 7 ಕೋಟಿ ಕೊಟ್ಟೆ ಅಂತಾರೆ 10 ಕೋಟಿ ನಿನ್ನೆ ಹೇಳ್ತಾ ಇದ್ದಾರೆ 3.5 ಕ್ರಾಸ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಇವರು ಒಂದು ಟಿಕೆಟಿಗೋಸ್ಕರ ಇಷ್ಟೊಂದು ಹಣ ಕೊಡೋರು ಇನ್ನು ಜನಸೇವೆನ ಹೇಗೆ ಮಾಡ್ತಾರೆ ಮೇಡಮ್ ಈಗ ಏನಾಗಿದೆ ಜನಸೇವೆ ಅಂತ ಯಾರೂ ಬರೋದಿಲ್ಲ ಮೇಡಮ್ ನಾವು ಸುಮ್ಮನೆ ನಾವೆಲ್ಲ ಕಣ್ಣು ಕಾಣ್ತಾ ಇದೆ ಆದರೆ ಕಾಣ್ದಿರೋ ಥರ ಈಗ ನ್ಯಾಯದೇವತೆಗೆ ಹೆಂಗೆ ಕಣ್ಣಿಗೆ ಬಟ್ಟೆ ಕಟ್ಟಿದಾರೋ ಸೊ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿದರೆ ನಾವು ಕಣ್ಣು ಬಿಟ್ಕೊಂಡು ಬಟ್ಟೆ ಕಟ್ಕೊಂಡಿದ್ದೀವಿ ಪ್ರತಿಯೊಬ್ಬರು ಮನುಷ್ಯರು ಈ ದೇಶದಲ್ಲಿ ಏನಾಗಿದೆ ಇವತ್ತು ಕಮ್ಮಿ ಅಂದರೆ 10 ಕೋಟಿ 20 ಕೋಟಿ 106 ಕೋಟಿ 1000 ಕೋಟಿ ಖರ್ಚು ಮಾಡಿಬಿಟ್ಟು ಎಲೆಕ್ಷನ್ಗಳು ನಿಂತ್ಕೋತಾದ್ರೆ ಆಮೇಲೆ ಈ ದೇಶದಲ್ಲಿ ನಾವು ಎಲೆಕ್ಷನ್ ನಡೆಸಬೇಕು ಅಂದ್ರೆ ನಮ್ಮ ಎಲೆಕ್ಷನ್ ಕಮಿಷನರ್ ಎಲೆಕ್ಷನ್ ನಡೆಸಬೇಕು ಅಂದ್ರೆ 1000 ಕೋಟಿ ದುಡ್ಡು ಬೇಕು ಸೊ ಈ ಥರ ಇರುವಾಗ 10 ಕೋಟಿ 20 ಕೋಟಿ ಎಲ್ಲ ಎಲೆಕ್ಷನ್ ಕಮ್ಮಿ ಮೇಡಮ್ ನಮ್ಮ ಅಂದಾಜು ಯಾರೋ ಒಬ್ಬ ಎಮ್ ಎಲ್ ಎ ನಿಂತ್ಕೋತಾನೆ ಅಂದರೆ ಒಂದು ಇವತ್ತಿನ ಇದರಲ್ಲಿ ನಾವು ನೋಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ 50 ಕೋಟಿ 100 ಕೋಟಿ ಹಿಂಗೆ ಖರ್ಚು ಮಾಡ್ತಾ ಇದ್ದಾರೆ ಸೊ ಇಂಟೆನ್ಷನ್ ಏನಂದರೆ ಇವರೊಂದು ಅಧಿಕಾರ ಬೇಕಷ್ಟೇ ಈ ಅಧಿಕಾರದಿಂದ ಏನು ಮಾಡ್ತಾರೆ 50 ಕೋಟಿ ಬಂಡವಾಳ ಹಾಕಿರೋನು 500 ಕೋಟಿ ದುಡ್ಡು ಮಾಡೋಕೆ ಹೋಗ್ತಾ ಇದ್ದಾನೆ ಇದು ಬರೀ ಭ್ರಷ್ಟಾಚಾರಕ್ಕೋಸ್ಕರ ಏನೇನ ಇದೆ ಅಂದರೆ ಅದು ರಾಜಕಾರಣನೇ ಮೊದಲನೇ ಪಾಠ ಮೇಡಮ್ ಸೊ ಹೀಗಾಗಿ ಇವರು 50 ಕೋಟಿ ಹಾಕಿದವರು ಮುಂದಿನ ದಿನದಲ್ಲಿ 500 ಕೋಟಿ ದುಡ್ಡು ಮಾಡೋವಂಥ ದುಡ್ಡು ಮಾಡೋ ಇಚ್ಛೆಯಿಂದನೇ ರಾಜಕಾರಣಕ್ಕೆ ಬರ್ತಾರೆ ಇವರು ಯಾರೂ ಸೇವೆ ಮಾಡೋ ಒಂದು ಉದ್ದೇಶದಿಂದ ಯಾರೂ ರಾಜಕಾರಣಕ್ಕೆ ಬರ್ತಾ ಇಲ್ಲ ಸೇವೆ ಮಾಡೋವಂಥವ್ರು ನಮ್ಮಲ್ಲಿ ಕ್ಷಣ ಒಂದು ಎಲ್ಲೋ ಪಾಯಿಂಟ್ ಪರ್ಸೆಂಟು ಇರೋದು ತುಂಬ ಕಮ್ಮಿ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಭ್ರಷ್ಟಾಚಾರದಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ರಾಜಕಾರಣಕ್ಕೆ ಎಲ್ಲರೂ ಬರೋವಂಥದ್ದು ಸೊ 7 ಕೋಟಿ ಒಂದು ಟಿಕೆಟ್ಗೆ ಒಬ್ಬ ಮನುಷ್ಯ ಖರ್ಚು ಮಾಡ್ತಾನೆ ಅಂದರೆ ಸೊ ಮುಂದೆ ಅವ್ನ ಲೈಫ್ ಯಾವ ರೀತಿ ಲೀಡ್ ಮಾಡ್ತಾನೆ ಯಾವ ಥರ ಭ್ರಷ್ಟಾಚಾರ ಮಾಡ್ತಾನೆ ಇದನ್ನೆಲ್ಲ ನಾವು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಆಮೇಲೆ ನಮ್ದು ಒಂದೊಂದು ಓಟು ಭಾಳ ಇಂಪಾರ್ಟೆಂಟು ನಾವು ಯಾರೋ ಒಬ್ಬ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ ಯಾರೋ ಒಬ್ಬ ಒಂದು ಓಟಿಗೆ 100 ರೂಪಾಯಿ ಕೊಟ್ಟ 1000 ರೂಪಾಯಿ ಕೊಟ್ಟ 2000 ರೂಪಾಯಿ ಕೊಟ್ಟ ಅಂದ್ಬಿಟ್ಟು ನಾವು ಯಾರು ನಮ್ಮ ಓಟ್ನ ನಾವು ಮಾರ್ಕೋಬಾರ್ದು ಯಾರು ಯಾರೋ ಒಬ್ಬ ಬಡವ ನಿಂತ್ಕೊಳ್ಳಿ ಅವನಿಗೆ ನಮ್ಮ ಸಮಾಜದ ಬಗ್ಗೆ ಒಳ್ಳೆ ಕಾಳಜಿ ಇದ್ದು ಅವನು ಈ ಸಮಾಜಕ್ಕೆ ಏನಾನ ಒಳ್ಳೇದು ಮಾಡಬೇಕು ಅಂತಿದ್ರೆ ಅಂಥವ್ರು ನಾವು ಓಟ್ ಹಾಕಬೇಕು ಈ ಗೋವಿಂದ ಪೂಜಾರಿ ಅಂಥವ್ರು ಅವ್ನು ದುಡ್ಡು ಕಳ್ಕೊಂಡಿರೋದು ಬೇರೆ ಇರ್ಬೋದು
ಸೋ ಒಂದು ಟಿಕೆಟ್ ಗೆ 7 ಕೋಟಿ ಕೊಡ್ತಾರೆ ಅಂದ್ರೆ ಸೀ ನಾವು ಇಮೇಜ್ ಮಾಡಕಾಗಲ್ಲ ಇವತ್ತು ಸಾವಿರಾರು ಕೋಟಿ ಇರುವಂತವರ ಕೈಯಲ್ಲಿ ನಮ್ಮ ದೇಶನ ಕೊಟ್ಬಿಟ್ರೆ ನಮ್ಮ ದೇಶ ಹಾಳಾಗಿ ಹೋಗ್ಬಿಡುತ್ತೆ ಸೋ ನಮ್ಮ ದೇಶನ ಮುನ್ನಡೆಯುವಂತ ಲೆಕ್ಕಾಚಾರದಲ್ಲಿ ನಾವು ಒಳ್ಳೆ ವಿದ್ಯಾವಂತರು ಒಳ್ಳೆ ಸಮಾಜದ ಬಗ್ಗೆ ಕಳಕಳಿ ಇರುವಂತವರಿಗೆ ನಾವು ವೋಟ್ ಹಾಕಬೇಕು ಸೋ ಈ ತರ ದುಡ್ಡಿನ ಇದಕ್ಕೆ ಯಾವುದೇ ಪಕ್ಷದವರಾಗಲಿ ದುಡ್ಡು ಇಡ್ಕೊಂಡು ಬಂದವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಇದು ನಮ್ಮದು ಒಂದು ಕಳಕಳಿ ಮನವಿ ಆದರೆ ಇವರೇ ಇವಾಗ ಹೇಳ್ತಿದ್ರೆ ನಾನೇ 7 ಕೋಟಿ ಕೊಟ್ಟೆ ಅಂತ ಇವರನ್ನ ಯಾಕೆ ಸರ್ ತನಿಖೆಗೆ ಒಳಪಡಿಸಿಲ್ಲ ಮೇಡಂ ನಾನೇ ನಾನು ಈ ಮುಂಚೆನೇ ಹೇಳಿದೆ ಈಗ ಏನಂದ್ರೆ ಒಂದು 10 ರೂಪಾಯಿ ನಾವು ನೋಡಿ ನಾನೊಂದು ಇಷ್ಟು ಲಕ್ಷ ಒಂದು 2 ಲಕ್ಷ ನಾನು ಅಕೌಂಟ್ ಗೆ ಹಾಕಿದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಬಂದಿ ನಮಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಸೋ ಒಂದು 2 ಲಕ್ಷ ಡ್ರಾ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಪ್ರೂಫ್ ಕೇಳ್ತಾರೆ ಏನು ಎತ್ತ ಅಂತ ನಾನು ಮದುವೆ ಇನ್ವಿಟೇಷನ್ ಎತ್ತುಕೊಂಡು ಹೋಗಿ ಕೊಟ್ಟಿ ನಾನು 2 ಲಕ್ಷ ಡ್ರಾ ಮಾಡಿದೆ ಸೋ 7 ಲಕ್ಷ 7 ಕೋಟಿ 10 ಕೋಟಿ ಅಂತ ಈ ತರ ಅದೇ ಇದು ಇದೇನಂದ್ರೆ ನಮ್ಮದು ಭ್ರಷ್ಟಾಚಾರ ಬೃಹದಾರ್ಕಾರವಾಗಿ ಬೆಳೆದಿದೆ ಸೋ ಈ ದುಡ್ಡಿನಿಂದ ಇವನಿಗೆ ಫಸ್ಟ್ ಏನು ಗೋವಿಂದ ಪೂಜಾರಿ ಏನಿದ್ರೆ ಅವರ ದುಡ್ಡಿನ ವಹಿವಾಟು ಏನು ಅವರು ಹೆಂಗೆ ಬಂತು ದುಡ್ಡು ಅವರು ಏನು ಡ್ರಾ ಮಾಡಿದರ ಇಲ್ಲ ಏನು ಮಾಡಿದರ ಅಂತ ಫಸ್ಟ್ ಅವರನ್ನ ತನಿಖೆಗೆ ಒಳಪಡಿಸಬೇಕು ಸೋ ಫಸ್ಟ್ ಅಲ್ಲಿಂದ ಬಂದ್ರೆ ಆ ಬೇಸಿಕ್ ಆಗಿ ಅಲ್ಲಿಂದ ಬಂದಾಗಲೇ ಎಲ್ಲ ಗೊತ್ತಾಗೋದು ಸೋ ಈಗ ಅವರ ಹತ್ರ ಹಣ ಇದೆ ಅನ್ಬಿಟ್ಟು ಅವರು ಇಲ್ದಿರೋದೆಲ್ಲ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ನಮ್ಮವರು ಯಾರು ತನಿಖೆ ಮಾಡ್ತಾ ಇಲ್ಲ ಆ ಗೋವಿಂದ ಪೂಜಾರಿ ಅನ್ನೋ ಚಾಪ್ಟರ್ನ ತೆಗೆದುಬಿಟ್ಟು ಡೈರೆಕ್ಟ್ ಚೈತ್ರಾ ಕುಂದಾಪುರ ಹತ್ರನೇ ಹೋಗ್ತಾ ಇದೆ ಸಿ ಹೋಗ್ಲಿ ಚೈತ್ರಾ ಕುಂದಾಪುರ ಅವಳು ಆರೋಪಿ ಆಗಿದ್ರೆ ಆ ಎಮ್ಮನ್ನು ಅರೆಸ್ಟ್ ಮಾಡಬೇಕು ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ ಬಟ್ ಆದರೆ ಈ 7 ಕೋಟಿ 700 ಕೋಟಿ ಎಲ್ಲಿತ್ತು ಇದು ಬೈಲ್ ಆಗಬೇಕು ಸೋ ಏನು ಸೇಮ್ ಟೈಮ್ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸೋ ಫಸ್ಟ್ 700 ಕೋಟಿ ಎಲ್ಲಿತ್ತು 7 ಕೋಟಿ ದುಡ್ಡು ಎಲ್ಲಿತ್ತು ಹೆಂಗ್ ಲಿಂಕು ಇವನು ಏನಕ್ಕೆ ಆ ಥರ ಮಾಡಬೇಕಾಗಿತ್ತು ಲಂಚ ತಗೊಳ್ಳೋನ್ ತಪ್ಪಾಗಿದ್ರೆ ಲಂಚ ಕೊಟ್ಟೊಂದು ತಪ್ಪು ಲಂಚ ನಿನ್ನ ಹತ್ರ ಇದೆ ಅಂತ ಅವ್ರು ಕೇಳ್ಬೋದು ಸಾವಿರ ನಿನಗೆ ಇಷ್ಟ ಇಲ್ಲಪ್ಪ ನಾನು ಲಂಚ ಕೊಡಲ್ಲ ಅಂತ ನೀನು ಹೋಗಬೇಕಾಗಿತ್ತು ಲಂಚ ಕೊಡೊಂದು ತಪ್ಪಿರುತ್ತೆ ಸರ್ ಬರೀ ಸರ್ಕಾರದ ಅಧಿಕಾರಿಗಳನ್ನ ನಾವು ಟಾರ್ಗೆಟ್ ಮಾಡಿ ಲೋಕಾಯುಕ್ತ ರೈಡು ಎಲ್ಲೋ 5000 ತಗೊಂಡ್ರು 1000 ತಗೊಂಡ್ರು ಅಂದ್ಬಿಟ್ಟು ಲೋಕಾಯುಕ್ತ ರೈಡ್ ಮಾಡಿ ಲಂಚದ್ದು ಒಂದು ಇದು ಮಾಡ್ತಾರೆ ಅಂದಾಗ ಜನಸಾಮಾನ್ಯರಿಗೂ ಇರುತ್ತೆ ಯಾರೋ ಒಬ್ಬರು ಈಗ ಪೊಲಿಟಿಷಿಯನ್ಗೆ ಟಿಕೆಟ್ ಕೊಡಿಸ್ತೀನಿ ಅಂದ್ರೆ ಅದು ಒಂಥರ ಲಂಚ ಥರ ಸೊ ಆ ಲಂಚನ ಈ ಅಪ್ಪ ಯಾಕೆ ಕೊಟ್ಟ ಇದನ್ನೆಲ್ಲ ಒಂದು ಸಮಗ್ರವಾಗಿ ತನಿಖೆ ಆಗಲಿ ಈ ದೇಶದ ಕಾನೂನು ಏನಿದೆಯೋ ಅದು 100% ಎಲ್ಲರಿಗೂ ನ್ಯಾಯ ದೊರಕುತ್ತೆ ಇದರಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪಿದಸ್ತರು ಇದ್ರೂ ಕಾನೂನು ಪ್ರಕಾರವರೆಗೆ ಅವ್ರಿಗೇನು ಶಿಕ್ಷೆ ಆಗಬೇಕು ಹಾಗೇ ಆಗುತ್ತೆ ಈ ದೇಶದಲ್ಲಿ ರಾಜಕಾರಣಿಗಳು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ತನಕ ರಾಜಕಾರಣಿಗಳು ಸರಿ ಹೋಗ್ಬಿಟ್ರೆ ಈ ದೇಶ ಸರಿ ಹೋಗುತ್ತೆ ಇಲ್ಲ ಅಂದರೆ ಇನ್ನು 100 ವರ್ಷ ಅಲ್ಲ 500 ವರ್ಷ ಆಗಲಿ ನಿಮಗೆ ಮದುವೆಯಾಗಿ ಮೊಮ್ಮಕ್ಕಳಾಗಿ ಅವ್ರ ಮೊಮ್ಮಕ್ಕಳಾದ್ರೂ ಈ ದೇಶ ಉದ್ಧಾರ ಆಗಲ್ರಿ ರಾಜಕಾರಣಿ ಒಬ್ಬನೇ ಸರಿ ಹೋಗ್ಬೇಕು ಫಸ್ಟ್ ಅವ್ನು ಸರಿ ಹೋಗಬೇಕು ಅವ್ನು ಸರಿ ಹೋದರೆ ಅವ್ನ ಕೈಗಳನ್ನೇ ಎಲ್ಲ ಬರೋದು ಪ್ರೈಮ್ ಮಿನಿಸ್ಟರ್ ಕೈಗಳನ್ನೇ ಎಲ್ಲ ಬರೋದು ಗೃಹ ಮಂತ್ರಿ ಕೈಗಳನ್ನೇ ಎಲ್ಲ ಬರೋದು ಈ ಕಮಿಷನ್ನ ಸರಿ ಇದ್ದರೆ ಬೆನ್ನು ಸರಿ ಇರುತ್ತೆ ಹಂಗೆ ಹೋಮ್ ಮಿನಿಸ್ಟರ್ ಸರಿ ಇದ್ದರೆ ಕರ್ನಾಟಕ ಸರಿ ಇರುತ್ತೆ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಇದ್ದರೆ ದೇಶ ಸರಿ ಇರುತ್ತೆ ಯಾಕೆ ರಾಜಕಾರಣಿ ಸರಿ ಹೋಯಿತು ಅಂದರೆ ಈ ದೇಶ ಸರಿ ಹೋಗುತ್ತೆ ಮೇಡಮ್ ಧೈರ್ಯವಾಗಿ ನಾನು ಒಂದೇ ಹೇಳೋದು ರಾಜಕಾರಣಿಗಳು ಫಸ್ಟ್ ಸರಿ ಹೋಗ್ಬೇಕು ಈ ದೇಶದಲ್ಲಿ ನಮ್ಮ ದೇಶ ಬೇರೆ ದೇಶ ಬಿಟ್ಬಿಡಿ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಸರಿ ಹೋದರೆ ಈ ದೇಶ ಸರಿ ಹೋಗುತ್ತೆ ನೋಡಿ ಬೇರೆ ದೇಶದಲ್ಲಿ ಅಬ್ಸರ್ವ್ ಮಾಡಿ ನೀವು ಬಿಸ್ನೆಸ್ ಮ್ಯಾನ್ ಮಾತ್ರ ನಾವು 100 ಕೋಟಿ ಓನರು 200 ಕೋಟಿ ಓನರು 500 ಕೋಟಿ ಓನರು 1000 ಕೋಟಿ ಓನರು ಇಲ್ಲೇನು ಗೊತ್ತಾ ರಾಜಕಾರಣಿಗಳೇ 500 ಕೋಟಿ ಓನರು 1000 ಕೋಟಿ ಓನರು 50,000 ಕೋಟಿ ಓನರು ಈಗ ನಾವು ಮೀಡಿಯಲ್ಲಿ ತೋರಿಸ್ತಾ ಇರ್ತಿಲ್ಲ ನೀವೇನೆ ಅವ್ರನ್ನ ಫಸ್ಟ್ ಎನ್ಕ್ವೈರಿ ಮಾಡ್ಬೇಕು ನೀವು ಈ ಚೈತ್ರ ಇವ್ರ್ಯಾರೋ ಗೋವಿಂದ ಅಂಬ ಚಿಲ್ಲರೆಗಳು ಇದಕ್ಕಿಂತ 1000 ಜನ ದೊಡ್ಡ ದೊಡ್ಡವರು ಅವರೇ ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕು ಮೇಡಮ್ ಈ ದೇಶ ಉದ್ಧಾರ ಆಗಬೇಕು ಅಂದರೆ ರಾಜಕಾರಣಿಗಳು ಸರಿ ಹೋಗಬೇಕು ಫಸ್ಟು ಆಮೇಲೆ ಈ ದೇಶನೇ ಉದ್ಧಾರ ಆಗುತ್ತೆ ಅಲ್ಲಿ ತನಕ ಈ ದೇಶ ಯಾವುದೇ ಕಾರಣಕ್ಕೆ ಉದ್ಧಾರ ಆಗಲ್ಲ ಮೇಡಮ್ ಅಷ್ಟೇ ಆಮೇಲೆ ಕಾನೂನು ಬಿಗಿ ಇಲ್ಲ ಅಲ್ಲಿ ನಮಗೆ ಕೊಲೆ ಮಾಡ್ದವನು ಆಚೆ ಬರ್ತಾನೆ ಕಳ್ತನ ಮಾಡ್ದವನು ಆಚೆ ಬರ್ತಾನೆ ರೇಪ್ ಮಾಡ್ದವನು ಆಚೆ ಬರ್ತಾನೆ ಕಳ್ತನ ಮಾಡ್ದ 10 ವರ್ಷ ಹಾಕ್ರಿ ರೇಪ್ ಮಾಡ್ದ ನೇಣು ಹಾಕ್ರಿ ಪಬ್ಲಿಕಲ್ಲಿ ನೇಣು ಹಾಕ್ರಿ ತೊಗೊಂಬಂದು ಬಾಸುಮ್ ಸರ್ಕಲ್ಲು ರಾಜಾಜಿನಗರ ವಿಜಯನಗರ ಇದ್ದಾರೆ ಸರ್ಕಲಲ್ಲಿ ನೇಣು ಹಾಕ್ರಿ ಕೈ ಕಟ್ ಮಾಡಿರಿ ಇಂಥ ಕೆಲಸ ಶಿಕ್ಷೆ ಜಾಸ್ತಿ ಆಗ್ಬೇಕು ಮೇಡಮ್ ಇಲ್ಲಿ ಪನಿಷ್ಮೆಂಟ್ ಕಮ್ಮಿ ಆಗಿಬಿಟ್ಟಿದೆ ಯಾರಿಗೂ ಭಯ ಅಲ್ರಿ ಪೊಲೀಸ್ ಹಿಡ್ಕೊಂಡು ನಮ್ಗೆ ನನಗೂ ಧೈರ್ಯ ಇದೆ ನಿಮಗೂ ಧೈರ್ಯ ಇದೆ ಪೊಲೀಸ್ ಹಿಡ್ಕೊಂಡು 500 ರೂಪಾಯಿ ಕೊಟ್ಟು ಹೋಗೋಣ ಅಂತ ಆ ಮೆಂಟಾಲಿಟಿ ಜನಕ್ಕೆ ಬಂದುಬಿಟ್ಟಿದೆ ಕೊಲೆ ಮಾಡಿದವನು ಆಚೆ ಬರ್ತಾನೆ ಕೊಲೆ ಮಾಡಿದ್ದಾನೆ ಆಗಲಿ 20 ವರ್ಷ ಒಳಗಡೆ ಬಿಡಲೆ ಬೇಲೆ ಕೊಡಬೇಡ್ರಿ ಈ ದೇಶದ ಜಡ್ಜ್ಗಳು ಆತ ಯೋಚನೆ ಮಾಡಬೇಕು ಬೇಲೆ ಕೊಡಬೇಡ್ರಿ ಯಾಕ್ರಿ ಕೊಡ್ತೀರಾ ಕೊಲೆ ಮಾಡಿದವನಿಗೆ ಕಳ್ತನ ಮಾಡೋನಿಗೆ ಯಾಕ್ರಿ ಬಿಡ್ತೀರಾ ತೋಣಗೆ ಹಾಕ್ರಿ ಅಲ್ಲೆಲ್ಲೋ ಜೈಲಲ್ಲಿ ಒಂದು 10 ವರ್ಷ ಹಾಕ್ರಿ